ವಿವಾಹಿತ ಮಹಿಳೆಯರು ತಮ್ಮ ಕಾಲ್ಬೆರಳಿಗೆ ಧರಿಸಲಾಗುವ ಒಂದು ಉಂಗುರ ವಿವಾಹಿತ ಮಹಿಳೆಯರು ಕಾಲುಂಗುರವನ್ನೇಕೆ ಧರಿಸಬೇಕು ಗೊತ್ತಾ ಕಾಲುಂಗುರ ಧರಿಸುವುದರ ಪ್ರಯೋಜನವೇನು ಕಾಲುಂಗುರದ ಮಹತ್ವವನ್ನು ನೀವು ತಿಳಿದುಕೊಳ್ಳಲೇಬೇಕು ಮದುವೆಯ ಭಾಗವಾಗಿ ಮಹಿಳೆಯರು ಕಾಲುಂಗುರುಗಳನ್ನು ಧರಿಸುತ್ತಾರೆ ಸಮಾರಂಭದಲ್ಲಿ ಮಹಿಳೆಯ ಕಾಲ್ಬೆರಳುಗಳಿಗೆ ಉಂಗುರಗಳನ್ನು ಹಾಕುವುದರಿಂದ ಆಕೆಯ ಗೌರವ ಸಂತೋಷ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ ಇದು ಹೆಂಡತಿಯಾಗಿ ಅವಳ ಹೊಸ ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳನ್ನು ಪ್ರತಿನಿಧಿಸುತ್ತದೆ ಮಾನವ ದೇಹದಲ್ಲಿ ಪ್ರಾಣ ಅಥವಾ ಜೀವಶಕ್ತಿಯು ಸಮತೋಲನಗೊಂಡಾಗ ವ್ಯಕ್ತಿಯು ಉತ್ತಮ ಆರೋಗ್ಯವನ್ನು ಅನುಭವಿಸುತ್ತಾನೆ ಪ್ರಾಣವು ನಮ್ಮ ಕಾಲ್ಬೆರಳುಗಳವರೆಗೂ ಹರಿಯುತ್ತದೆ ಕಾಲುಂಗುರವನ್ನು ಧರಿಸುವುದರಿಂದ ದೇಹದಲ್ಲಿ ಶಕ್ತಿಯ ಹರಿವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಇದು ಪ್ರಾಣವನ್ನು ಕ್ರಿಯಾಶೀಲವಾಗಿರಿಸುತ್ತದೆ ಹೀಗಾಗಿ ಕಾಲುಂಗುರವನ್ನು ಧರಿಸುವುದರಿಂದ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ರಾಮಾಯಣದಲ್ಲಿ ಲಂಕಾ ರಾಕ್ಷಸ ರಾಜ ರಾವಣನು ರಾಮನ ಹೆಂಡತಿ ಸೀತೆಯನ್ನು ಅಪಹರಿಸಿದಾಗ ಅವಳು ತನ್ನ ಕಾಲ್ಬೆರಳ ಉಂಗುರಗಳನ್ನು ಬದಿಗಿಟ್ಟಳು ರಾಮನು ಆಕೆಯನ್ನು ತನ್ನವಳೆಂದು ಗುರುತಿಸಿ ತನ್ನ ರಕ್ಷಣೆಗೆ ಬರಬೇಕೆಂದು ಅವಳು ಅದನ್ನು ಮಾಡಿದಳು ಬೆಳ್ಳಿಯ ಕಾಲುಂಗುರವನ್ನೇ ಧರಿಸಬೇಕು ನಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸುವ ಶಕ್ತಿ ಇದಕ್ಕಿದೆ ಹಾಗಾಗಿ ಬೇರೆ ಯಾವುದೇ ಲೋಹಕ್ಕಿಂತ ಬೆಳ್ಳಿಯಿಂದ ಮಾಡಿದ ಕಾಲುಂಗುರಗಳನ್ನು ಧರಿಸುವುದು ಮುಖ್ಯ ಮುಟ್ಟಿನ ನೋವಿನಿಂದ ಪರಿಹಾರವನ್ನು ನೀಡುತ್ತದೆ ಪಾದದ ಎರಡನೇ ಬೆರಳಿನ ನರಗಳು ಮಹಿಳೆಯ ಗರ್ಭಾಶಯದೊಂದಿಗೆ ಸಂಪರ್ಕವನ್ನು ಹೊಂದಿವೆ ಈ ಕಲ್ಪನೆಯು ಆಯುರ್ವೇದದ ಭಾರತೀಯ ಸಾಂಪ್ರದಾಯಿಕ ಔಷಧ ಪದ್ಧತಿಯಲ್ಲಿ ಪ್ರಚಲಿತವಾಗಿದೆ ಲೈಂಗಿಕತೆಯು ವೈವಾಹಿಕ ಜೀವನದ ಪ್ರಮುಖ ಭಾಗವಾಗಿದೆ ಮಹಿಳೆಗೆ ಲೈಂಗಿಕ ಬಯಕೆ ಅಥವಾ ಬಯಕೆಯ ಕೊರತೆ ಇದ್ದರೆ ಅದು ಅವಳ ವೈವಾಹಿಕ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಆದ್ದರಿಂದ ವಿವಾಹಿತ ಮಹಿಳೆಯರು ಬೆಳ್ಳಿಯ ಕಾಲುಂಗುರವನ್ನು ಧರಿಸಲು ಇದು ಒಂದು ಕಾರಣ ಹಿಂದೂ ಧರ್ಮದಲ್ಲಿ ವಿವಾಹವಾದ ಪ್ರತಿ ಮಹಿಳೆಯು ತನ್ನ ಕಾಲಿಗೆ ಕಾಲುಂಗುರವನ್ನು ಕಡ್ಡಾಯವಾಗಿ ಧರಿಸಿರುತ್ತಾಳೆ ಮತ್ತು ಮರಣಾನಂತರ ಆ ಕಾಲುಂಗುರವನ್ನು ತೆಗೆದುಹಾಕುತ್ತಾರೆ ಇದು ಪತಿಯ ಆಯಸ್ಸನ್ನು ಸೂಚಿಸುತ್ತದೆ ಎಂಬುದು ನಂಬಿಕೆ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು